ಬೆಳಗಾವಿ ಜಿಲ್ಲೆಯ ಸಂಕೇಶ್ವರ ಪಟ್ಟಣದಲ್ಲಿ ಶಾಸಕರು ಹಾಗೂ ಸಚಿವರಾದ ಉಮೇಶ್ ಕತ್ತಿ ಅವರ ಸೂಚನೆಯಂತೆ ಸೋಮವಾರ ಸಂಕೇಶ್ವರ ಪಟ್ಟಣದ ವಾರ್ಡ್ ನಂಬರ್ 1 ರಲ್ಲಿ ವಾರ್ಡ್ ಮಟ್ಟದ ಕುಂದುಕೊರತೆ ಸಭೆಯು ಪುರಸಭೆಯ ಅಧಿಕಾರಿಗಳ ಮಟ್ಟದಲ್ಲಿ ಜರುಗಿತು। ಸಭೆಯಲ್ಲಿ ವಾರ್ಡ್ ನಂಬರ್ 1 ರ ಸಾರ್ವಜನಿಕರು ಮಾತನಾಡಿ ಪ್ರತಿದಿನ ಕಸ ವಿಲೇವಾರಿ ಕುಡಿಯುವ ನೀರು ಬೀದಿ ದೀಪಗಳ ಅಳವಡಿಕೆ ಸೇರಿದಂತೆ ಮತ್ತಿತರ ಕೆಲಸ ಸಮರ್ಪಕವಾಗಿ ನಡೆಯಬೇಕು ಎಂದರು। ಹಾಗೂ ಸಮರ್ಪಕವಾಗಿ ಕಸ ವಿಲೇವಾರಿ ಆಗದಿರುವುದರಿಂದ ಹಂದಿಗಳ ಹಾವಳಿ ಹೆಚ್ಚಾಗುತ್ತಿದೆ ಎಂದು ಸಾರ್ವಜನಿಕರು ದೂರಿದರು। ರಾಯಲ್ ಕಾಲೋನಿ ಹಾಗೂ ಶಿವಬಸವನಗರದಲ್ಲಿ ಸುಮಾರು 2000 ಜನರು ವಾಸಿಸುತ್ತಿದ್ದು ಜನರ ಅನುಕೂಲಕ್ಕಾಗಿ ಸಮುದಾಯ ಭವನ ನಿರ್ಮಿಸಿಕೊಡಬೇಕು। ಅದಕ್ಕಾಗಿ ಶ್ರೀ ಗಣೇಶ ಮಂದಿರದ ಹತ್ತಿರ ಖುಲ್ಲಾ ಜಾಗ ಇದೆ। ಹಾಗೂ ಶಿವಬಸವನಗರದಲ್ಲಿ ಸುಮಾರು ವರ್ಷಗಳಿಂದ ಮೂಲ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ ಎಂದು ಅಲ್ಲಿನ ಜನರು ಮುಖ್ಯ ಅಧಿಕಾರಿ ಜಗದೀಶ್ ಇಟ್ಟಿ ಅವರಿಗೆ ಮನವಿ ಸಲ್ಲಿಸಿದರು। ಮನವಿ ಸ್ವೀಕರಿಸಿದ ಅಧಿಕಾರಿ ಆದಷ್ಟು ಸಮಸ್ಯೆ ಬಗೆಹರಿಸಲಾಗುವುದು ಎಂದು ಹೇಳಿದರು। ಪುರಸಭೆಯ ಮುಖ್ಯ ಅಧಿಕಾರಿ ಜಗದೀಶ್ ಇಟ್ಟಿ ಮಾತನಾಡಿ ಸಂಕೇಶ್ವರ ಪಟ್ಟಣದ ಅಭಿವೃದ್ಧಿಗೆ ಅಮೃತ ಮಹೋತ್ಸವದ ಯೋಜನೆಯಲ್ಲಿ 10 ಕೋಟಿ ಹಾಗೂ ನಗರೋತ್ಥಾನದಡಿ 2 ಕೋಟಿ ಸೇರಿ ಒಟ್ಟು ಸಂಕೇಶ್ವರ ಪಟ್ಟಣದ ಅಭಿವೃದ್ಧಿಗೆ 12 ಕೋಟಿ ರೂಪಾಯಿ ಶಾಸಕರು ಹಾಗೂ ಸಚಿವರಾದ ಉಮೇಶ್ ಕತ್ತಿ ಅವರ ಅನುದಾನ ಮಂಜೂರು ಮಾಡಿಸಿದ್ದು ಅವರ ಮಾರ್ಗದರ್ಶನದಲ್ಲಿ ವಾರ್ಡ್ ಮಟ್ಟದ ಕುಂದುಕೊರತೆ ಸಭೆ ನಡೆಯುತ್ತಿದ್ದು ಸೋಮವಾರ ಸಂಕೇಶ್ವರ ಪಟ್ಟಣದ ವಾರ್ಡ್ ನಂಬರ್ 1 ರಲ್ಲಿ ಕುಂದುಕೊರತೆ ಸಭೆ ನಡೆಯಿತು ಎಂದು ಹೇಳಿದರು। ಸನ್ಮಾನ್ಯ ಸಚಿವರಾದ ಉಮೇಶ್ ವಿ ಕತ್ತಿ ಅವರು ದಿನಾಂಕ 7/2/2022 ರಂದು ಸಂಕೇಶ್ವರ ಪಟ್ಟಣದಲ್ಲಿ ಸಾರ್ವಜನಿಕರ ಕುಂದುಕೊರತೆಗಳನ್ನು ಪರಿಗಣಿಸುವ ಸಲುವಾಗಿ ವಾರ್ಡ್ ಮಟ್ಟದ ಸಭೆಗಳನ್ನು ನಡೆಸುವ ಬಗ್ಗೆ ಚಾಲನೆ ನೀಡಿ ಇವತ್ತಿನ ದಿವಸ ನಾವು ಹೊನ್ನೇವಾಡಿನ ಹುಡುಗ ಕಾಲನಿ ಗಾರ್ಡನ್ದಲ್ಲಿ ಕುಂದುಕೊರತೆ ಸಭೆಯನ್ನು ತೆಗೆದುಕೊಳ್ಳಲಾಗಿತ್ತು। ಕೆಲವು ಜನರು ಬಂದು ಅಲ್ಲಿ ವಾರ್ಡಿನ ಕೆಲವು ಕಾಮಗಾರಿ ಇರ್ಬೋದು, ಸ್ವಚ್ಛತೆ ಇರ್ಬೋದು, ಮತ್ತು ಬೇರೆ ಇಲಾಖೆ ಕೆಲಸ ಇರ್ಬೋದು, ಅದಕ್ಕೆಲ್ಲ ಅವರು ಹೇಳಿದ್ದಾರೆ। ನಮ್ಮ ಇಲಾಖೆ ಸಂಬಂಧಪಟ್ಟ ಕೆಲಸಗಳನ್ನು ನಮ್ಮ ಹಂತದಲ್ಲೇ ನಿರ್ವಹಿಸುತ್ತೇವೆ, ಅದೇ ರೀತಿ ಬೇರೆ ಇಲಾಖೆ ಕೆಲಸಗಳನ್ನು ಸಂಬಂಧಪಟ್ಟ ಇಲಾಖೆಗೆ ತಿಳಿಪಡಿಸುತ್ತೇವೆ, ಮತ್ತು ಅದಲ್ಲದೆ ಯಾವುದೇ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಸನ್ಮಾನ್ಯ ಸಚಿವರ ಗಮನಕ್ಕೆ ತಂದು ಅದನ್ನು ಅಭಿವೃದ್ಧಿ ಅನುದಾನ ಬಗ್ಗೆ ನಾವು ಕ್ರಮವಹಿಸುತ್ತೇವೆ। ಮತ್ತು ಈಗಾಗಲೇ ಸಂಕೇಶ್ವರ ಪುರಸಭೆಗೆ ಸನ್ಮಾನ್ಯ ಸಚಿವರು 12 ಕೋಟಿ ಅನುದಾನ ಬಿಡುಗಡೆ ಮಾಡಿಸುವುದಾಗಿ ಆಶ್ವಾಸನೆ ನೀಡಿ ಕಾಮಗಾರಿಯನ್ನು ತೆಗೆದುಕೊಳ್ಳಲು ಸೂಚಿಸುತ್ತಾರೆ। ಈ ಬಗ್ಗೆ ಎಲ್ಲ ವಾರ್ಡ್ ಸದಸ್ಯರನ್ನು ಗಮನಕ್ಕೆ ತೆಗೆದುಕೊಂಡು 12 ಕೋಟಿ ಅನುದಾನಕ್ಕೆ ಒಂದು ವಾರದಲ್ಲಿ ಅವಶ್ಯಕ ಕಾಮಗಾರಿಗಳನ್ನು ತೆಗೆದುಕೊಳ್ಳುವ ಬಗ್ಗೆ ಕ್ರಿಯಾಯೋಜನೆಯನ್ನು ಮಾನ್ಯ ಜಿಲ್ಲಾಧಿಕಾರಿಗೆ ಮಂಜೂರಾಗಿ ಸಲ್ಲಿಸಲಾಗುವುದು। ಮತ್ತು ಇನ್ನೂ ನಾವು 23 ವಾರ್ಡ್ಗಳನ್ನು ನಾವು ಈಗ ಕುಂದುಕೊರತೆ ಸಭೆ ಮಾಡ್ತಾ ಇದ್ದೀವಿ। ಮುಂಜಾನೆ ಒಂದು ವಾರ್ಡು, ಮಧ್ಯಾಹ್ನ ಒಂದು ವಾರ್ಡು, ಸಣ್ಣಪುಟ್ಟ ವಾರ್ಡದಲ್ಲಿ ದಿನಕ್ಕೆ 2 ವಾರ್ಡು 3 ವಾರ್ಡು ಮಾಡಿ ಸಂಕೇಶಪಟ್ಟಣದ ಸಮಗ್ರ ಅಭಿವೃದ್ಧಿಗಾಗಿ ಸನ್ಮಾನ್ಯ ಸಚಿವರ ನಿರ್ದೇಶನದ ಮೇರೆಗೆ ನಾವು ಕ್ರಮವಹಿಸುವುದಾಗಿ ತಿಳಿಸುತ್ತೇನೆ। ಸಭೆಯಲ್ಲಿ ಪುರಸಭೆಯ ಉಪಾಧ್ಯಕ್ಷರಾದ ಅಜಿತ್ ಕರಜಗಿ, ನಾಮನಿರ್ದೇಶಕ ಸದಸ್ಯರಾದ ಅರುಣ್ ಮುಲ್ಲಾ ಹಾಗೂ ಪುರಸಭೆ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು। ಸಚಿನ್ ಕಾಂಬ್ಳೆ, ಕನ್ನಡ ಮಾ ನ್ಯೂಸ್ ನೆಟ್ವರ್ಕ್, ಸಂಕೇಶ್ವರ್।